ಹರೇ ಕೃಷ್ಣ, ಹರೇ ಶ್ರೀನಿವಾಸ. ಅಧ್ಯಾತ್ಮ ಬಂಧುಗಳೇ, ದೀಪಾವಳಿ ಹಬ್ಬದ ಮೊದಲನೆಯ ದಿನ ಆಶ್ವೀಜ ಮಾಸ, ಕೃಷ್ಣಪಕ್ಷ ಧನತ್ರಯೋದಶಿಯ ಪೌರಾಣಿಕ ಕಥೆ, ಅದರ ಮಹತ್ವ ಮತ್ತು ಎಲ್ಲ ಪೂಜಾ ವಿಧಾನ, ಗೃಹಕೃತ್ಯಗಳ ವಿಷಯವನ್ನು ಹಿಂದಿನ ಎರಡು ವಿಡಿಯೋ ಸಂದೇಶಗಳಲ್ಲಿ ತಿಳಿಸಿದ್ದೇನೆ. ತಾವು ಅದನ್ನು ನೋಡದಿದ್ದರೆ ನೋಡಿಕೊಂಡು ನಡೆಸಿರಿ. ಇಂದು ದೀಪಾವಳಿ ಹಬ್ಬದ ಎರಡನೇ ದಿವಸದ ನರಕ ಚತುರ್ದಶಿಯ ಬಗೆಗಿನ ಪೌರಾಣಿಕವಾದ ಮಹತ್ವದ ಕಥೆಯನ್ನು ಈ ವಿಡಿಯೋ ಸಂದೇಶದಲ್ಲಿ ತಿಳಿದುಕೊಳ್ಳೋಣ. ಅನೇಕ ಪುರಾಣಗಳಲ್ಲಿ ಹಾಗೂ ಶ್ರೀಮದ್ ಭಾಗವತದಲ್ಲಿ ಉಕ್ತವಾದಂತೆ, ಹಿಂದೆ ಭೂದೇವಿ ಹಾಗೂ ವರಾಹದೇವರ ಪುತ್ರನಾದ ಅತ್ಯಂತ ಭಯಂಕರನಾದ ದೈತ್ಯ ನರಕಾಸುರನು ಪ್ರಾಗ್ಜ್ಯೋತಿಷ ಎಂಬ ನಗರದಲ್ಲಿದ್ದು ಅನೇಕ ಗೋಪಿಕಾಸ್ತ್ರೀಯರಿಗೆ, ರಾಜಮಹಾರಾಜರಿಗೆ, ಬ್ರಾಹ್ಮಣರಿಗೆ, ಋಷಿಮುನಿಗಳಿಗೆ ಪೀಡಕನಾಗಿ 16,000 ಕನ್ಯೆಯರನ್ನು ಬಂಧನದಲ್ಲಿಟ್ಟು ಘೋರವಾದ ಪಾಪವನ್ನು ಮಾಡಿದ್ದ. ಅವನಿಗೆ ತಾಯಿ ಭೂದೇವಿಯೇ ವಿಶೇಷ ವರವನ್ನು ಪ್ರದಾನ ಮಾಡಿದ್ದರಿಂದ ದೇಹಬಲ ವರಬಲವನ್ನು ಪಡೆದು ಪೀಡಕನಾಗಿದ್ದುದರಿಂದ ಭೂದೇವಿಯ ಇನ್ನೊಂದು ಅವತಾರ ರೂಪಳಾದ ಶ್ರೀಕೃಷ್ಣನ ಮಡದಿ ಸತ್ಯಭಾಮೆಗೆ ಬಹಳ ಪಶ್ಚಾತ್ತಾಪವಾಗಿ ಲೀಲಾಮೂರ್ತಿಯಾದ ಶ್ರೀಕೃಷ್ಣನ ಒಟ್ಟಿಗೆ ನರಕಾಸುರನೊಂದಿಗೆ ಯುದ್ಧಕ್ಕೆ ಹೋಗಿ ಘೋರವಾದ ಯುದ್ಧವನ್ನು ಮಾಡುತ್ತಾಳೆ. ಭೀಕರ ಅಪಚಾರವನ್ನೆಸಗಿದ ಅವನನ್ನು ಸತ್ಯಭಾಮೆಯು ಶ್ರೀಕೃಷ್ಣನ ಅನುಗ್ರಹದೊಂದಿಗೆ ಸಂಹಾರಗೈಯುತ್ತಾಳೆ. ಆಪದ್ ಬಾಂಧವನು, ಅನಾಥ ರಕ್ಷಕನೂ ಆದ ಶ್ರೀಕೃಷ್ಣನೇ ಆ 16,000 ಸ್ತ್ರೀಯರನ್ನು ರಕ್ಷಿಸಿ ಪತ್ನಿಯರನ್ನಾಗಿ ಸ್ವೀಕಾರ ಮಾಡಿದ. ನರಕಾಸುರನ ಬಂಧನದಲ್ಲಿ ಪೀಡಿತರಾಗಿದ್ದ ಅವರನ್ನು ಲೋಕವೆಲ್ಲವೂ ತಿರಸ್ಕರಿಸಿ ವಿವಾಹವಿಲ್ಲದೇ ಇರಬೇಕಾದೀತು ಎಂಬ ಆ ಕನ್ಯೆಯರ ದುಃಖವನ್ನು, ಸಂದೇಹ ಅಪವಾದದ ಭಯವನ್ನು ಪರಿಹರಿಸಿ ಜಗದೇಕ ಬಂಧುವಾಗಿ ಭಗವಂತ ಮೆರೆದ. ನಮ್ಮೆಲ್ಲರ ಮನದೈವ ಪತಿ ಅವನೇ ಎಂದು ಆ 16,000 ಗೋಪಿಕಾಸ್ತ್ರೀಯರು ಅಭಿಮಾನದಿಂದ, ಶಾಂತಿ ಸಮಾಧಾನದಿಂದ ಬಾಳುವಂತೆ ಭಗವಂತ ಅನುಗ್ರಹಿಸಿದ. ಹೀಗೆ ಆಶ್ವೀಜ ಕೃಷ್ಣ ಚತುರ್ದಶಿಯ ದಿನವೇ ನರಕಾಸುರನನ್ನು ಭಗವಂತ ಕೃಷ್ಣ ಸತ್ಯಭಾಮೆಯರು ಕೊಂದು ವಿಷಯವನ್ನು ಮಥುರೆ, ವೃಂದಾವನ, ಗೋಕುಲದ ಎಲ್ಲರೂ ಕೇಳಿ ಹರ್ಷಿತರಾಗಿ ವಿವಿಧ ರೀತಿಯ ತೈಲವನ್ನು ಪರಸ್ಪರ ಲೇಪಿಸಿಕೊಂಡು ಸಂತಸ ಸಂಭ್ರಮದಿಂದ ಶ್ರೀಕೃಷ್ಣ ಸತ್ಯಭಾಮೆಯರ ಗುಣಗಾನವನ್ನು ಮಾಡುತ್ತಾ ಗಂಗಾ ಯಮುನಾ ನದಿಗಳಲ್ಲಿ ಸ್ನಾನವನ್ನು ಗೈದು ಕೃಷ್ಣ ಲಕ್ಷ್ಮಿಯರನ್ನು ಪೂಜಿಸಿ ಹಬ್ಬವನ್ನು ಆಚರಿಸಿದ ದಿನವಾದ್ದರಿಂದ ಈ ದಿನವನ್ನು ನರಕ ಚತುರ್ದಶಿ ಎಂದು ಕರೆದು ಪೂರ್ಣ ಭಾರತಕ್ಕೆ ದೊಡ್ಡ ಸ್ನಾನದ ಹಬ್ಬವೂ, ದೀಪಗಳ ಹಬ್ಬವೂ ಆಗಿದೆ. ನರಕ ಚತುರ್ದಶಿಯ ಈ ಮಹತ್ವದ ದಿನದಂದು ನಾವೆಲ್ಲರೂ ಶ್ರೀಕೃಷ್ಣ ಲಕ್ಷ್ಮಿ ಹಾಗೂ ಇಷ್ಟದೇವರ ಪ್ರೀತಿಗಾಗಿ, ಪಿತೃದೇವತೆಗಳ ಅನುಗ್ರಹಕ್ಕಾಗಿ ಮಾಡಬೇಕಾದ ಎಲ್ಲ ಪೂರ್ಣ ದಿನದ ಪೂಜಾ ವಿಧಾನ, ಶುಭ ಮುಹೂರ್ತವನ್ನು ಮುಂದಿನ ವಿಡಿಯೋ ಸಂದೇಶದಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿಯವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಆಗಿ, ಉತ್ತಮವೆನಿಸಿದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮುಂದೆ ನರಕ ಚತುರ್ದಶಿಯ ಪೂರ್ಣ ದಿನದ ಕರ್ತವ್ಯ, ಪೂಜಾ ವಿಧಾನ, ವಿಶೇಷ ಧನಲಕ್ಷ್ಮಿ ಪೂಜಾ ಮುಹೂರ್ತವನ್ನು ಕೂಡ ತಾವು ತಿಳಿದುಕೊಳ್ಳಿರಿ ಎಂದು ಹೇಳುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣಗೊಳಿಸುತ್ತೇನೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.